ಹೆಂಗ್ ಕಾಣ್ತಿದೆ ಮಾದಪ್ಪ ಹುಲಿ. ಅಂದ್ಮೇಲೆ ಬೆಟ್ಟಕ್ಕೆ ಇವ್ರು ನೋಡಿ, ಅಲ್ಲ ಬರೋ ಬರೋ ವೆಹಿಕಲ್ ಅಲ್ಲೆಲ್ಲ 10 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಎಷ್ಟು ದುಡ್ಡಾಗ್ತು. ಆದ್ರೂ ಇಟ್ಕೋಬೇಕು ತಾನೆ. ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಸು, ಎಲ್ಲಿ ನೋಡಿದ್ರು ಇದು. ಒಂದೇ ಒಂದು ಡಸ್ಟ್ಬಿನ್ ಕೂಡ ಇಕ್ಕಿಲ್ಲ ಇಲ್ಲಿ. ಸ್ಟಂಟ್ ಆಗೈತೆ ಯಪ್ಪ ಸ್ವಾಮಿ. ಎಂತಕೋ ಗುದ್ದಿರೋಂಗಾಯ್ತಲ್ಲ ಗುರು, ಕಾರ್ಗೆ ಹೊಡೆದೈತೆ ಸರ್ರಗೆ KSRTC. ಮತ್ತೆ ಏನೋ ಆಕ್ಸಿಡೆಂಟ್ ಆಗಿದೆಯ ಹೆಂಗೆ ಇಷ್ಟೊಂದು ವೆಹಿಕಲ್ ನೋಡಿ, ವೆಹಿಕಲ್ ಎಷ್ಟು ನಿಂತಿದೆ ಅಲ್ಲೇ. ಮತ್ತೇನೋ ಆಗಿದೆ ಗುರು. ನಮ್ಮ ಮನೆ ಬರೋಲ್ಲ, ನೀನೇ ಬರ್ದಿರುವಾಗ ನಮ್ದೇನಿದ್ದಪ್ಪ ಮಾದಪ್ಪ, ನೀನ್ ನಿಶ್ಚಯತೆ ನಡೆಯಲಿ, ಕಾಪಾಡು ಗುರುದೇವ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಹೆಂಗೆ ಕಾಣ್ತಿದೆ ಮಾದಪ್ಪ ಹುಲಿ. ಆ ವಾಹನದ ಜೊತೆ ಮಾದಪ್ಪನ ಏನಿದೆ ಆ ಪ್ರತಿಮೆ ನೋಡಿ, ಎಷ್ಟು ರಾಜಿಸ್ತೈತೆ. ಆಹಾ ನೈಸ್, ಪರವಾಗಿಲ್ಲ. ಬಟ್ ಲೈಟಿಂಗ್ಸು ನೈಟ್ ಟೈಮಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಗುರು, ಇನ್ನೂ ಅಪ್ಗ್ರೇಡ್ ಮಾಡ್ಬೋದಿತ್ತು. ಬಟ್ ಅಷ್ಟರಲ್ಲಿ ಪರವಾಗಿಲ್ಲ. ಏನೋ ಕಾಡಿರ್ಲಿ ಅಂತೆ ಅವನು, ಅದಕ್ಕೆ ಅಲ್ಲಿ ಯಾರಿಗೋ ಫೋನ್ಪೇ ಮಾಡಿಬಿಟ್ಟು ಮಾಡ್ದೆ. ಸರಿ ಬರಲಾ, ಸರಿ ಫೋನ್ ಹಾಕು ಎಂದ್ಕಿರು. ಹಾಂ ಬರಲಾ, ಎಲ್ಲಿ ಅವ್ರದ್ದು ಆಯ್ತ. ಸರಿ ಮಚ್ಚ ಬರಲಾ, ಸರಿ ಫೋನ್ ಹಾಕ್ತೀನಿ ಬಿಡು. ಹಾಂ ಸೊ ಮುಗೀತು, ದರ್ಶನ ಅಂತೂ ಮಾಡೋಕ್ಕಾಗಿಲ್ಲ. ಹೆವಿ ಜನ ಗುರು, ಏನು ಅಮಾವಾಸ್ಯೆ ಇರೋದಕ್ಕೆ ಹೊತ್ತು ಜನ ಎಷ್ಟವ್ರೆ ಗೊತ್ತಾ, ಹೆವಿ ಜಾಸ್ತಿ ಜನ ಇದ್ದಾರೆ. ಅದಕ್ಕೆ ದರ್ಶನ ಮಾಡೋಕ್ಕಾಗಿಲ್ಲ. ಸೊ ಪರವಾಗಿಲ್ಲ, ಇನ್ನೊಂದು ದಿನ ಬರಬೇಕು ನಮ್ಮ ಫ್ಯಾಮಿಲಿ ಜೊತೆ, ಆವಾಗ ದರ್ಶನ ಮಾಡಿದ್ರೆ ಆಯಿತು. ಇವಾಗ ನಿಂತ್ಕೊಂಡ್ರೆ ಆಗಲ್ಲ ಗುರು, ಏನು ಹೊಸಿ ಜನನ ಯಪ್ಪ ಸ್ವಾಮಿ, ಸುಸ್ತಾಗಿ ಹೋಗುತ್ತೆ ಅಷ್ಟೇ. ಎಷ್ಟು ಕ್ಯೂ ನಿಂತಿದ್ರು ಗೊತ್ತಾ, ಫುಲ್ಲು ಏನು ಇದ್ರದ್ದೈತೆ, ಎಲ್ಲದರಲ್ಲೂ ಕ್ಯೂನೇ ನಿಂತವ್ರೆ ಅವರು. ಅದಕ್ಕೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಸೊ ಇಲ್ಲಿಂದ ಹೊರಡೋಣ ನಾವು. ನಮ್ಮ ಪಯಣ ವಾಪಸ್ ನಮ್ಮ ಊರ ಕಡೆಗೆ ಹೋಗೋಣ. ರಾತ್ರಿ ಬಂದಾಗ ನಾವು ಕರೆಕ್ಟಾಗಿ ವ್ಯೂ ನೋಡೋಕ್ಕಾಗಿಲ್ಲ ಅಲ್ವಾ. ಸೊ ಈಗ ಅದಕ್ಕೆ ಹೋಗಬೇಕಾದ್ರೆ ನೋಡಿಕೊಂಡು ವ್ಯೂ ನೋಡೋಣ. ಅಲ್ಲಿ ನೋಡಿ ಬೆಟ್ಟಗಳು ಹೆಂಗೆ ಕಾಣ್ತೈತೆ. ಸಾಕಾಗಿದೆ ಗುರು ವೆದರು, ಅಷ್ಟೊಂದು ಬಿಸಿಲಿಲ್ಲ, ಕೋಲ್ಡಾಗಿದೆ ಕ್ಲೌಡಿಯಾಗೆ. ಅಂದಮೇಲೆ ಬೆಟ್ಟಕ್ಕೆ ಇವ್ರು ನೋಡಿ, ಅಲ್ಲ ಬರೋ ಬರೋ ವೆಹಿಕಲಲ್ಲೆಲ್ಲ 10 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಎಷ್ಟು ದುಡ್ಡಾಗ್ತು. ಈ ಬೆಟ್ಟದಲ್ಲಿ ಏನಪ್ಪ ಬೇಜಾರಾಗಿದ್ದು ಅಂದರೆ, ಯಪ್ಪ ಅಷ್ಟು ಅನ್ಸ್ಬಿಡ್ತು, ಪ್ರತಿಯೊಂದರಲ್ಲೂ ದುಡ್ಡು ತಗೋತಾರೆ, ಪ್ರತಿಯೊಂದರಲ್ಲೂ ದುಡ್ಡು ಮಾಡ್ತಾರೆ, ಕೋಟಿ ಕೋಟಿ ಆದಾಯ ಇದೆ ಈ ದೇವಸ್ಥಾನದಿಂದ. ಬಟ್ ಹೋಗಲಿ, ಈಗ ಸ್ನಾನದ ಮನೆನಾದರೂ ನಿರ್ಮಿಸ್ಬೇಕಲ್ವ ಇವರು ಒಂದು ಕಮಿಟಿ ಕಡೆಯಿಂದ, ಅದು ಬೇಡ ಹೋಗಲಿ. ಸ್ವಚ್ಛತನಾದರೂ ಇಟ್ಕೋಬೇಕು ತಾನೆ. ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಸು, ಎಲ್ಲಿ ನೋಡಿದ್ರು ಇದು. ಒಂದೇ ಒಂದು ಡಸ್ಟ್ಬಿನ್ ಕೂಡ ಇಕ್ಕಿಲ್ಲ ಇಲ್ಲಿ ನೋಡಿ. ಎಲ್ಲೆಲ್ಲಿ ನೋಡ್ರೋ ನೋಡಿ ಅಲ್ಲೇ ಕಾಣುತ್ತೆ ನೋಡಿ, ಪ್ಲಾಸ್ಟಿಕ್ ಎಷ್ಟಿದೆ ನೋಡಿ ಇಲ್ಲಿ. ಅಯ್ಯೋ ಮೇಂಟೆನೆನ್ಸಲ್ಲಿ ವಸ್ಟ್ ಅನಿಸುತ್ತೆ ಗುರು, MM ಇಲ್ಸು ಮೇಂಟೆನೆನ್ಸ್ ವಿಚಾರಕ್ಕೆ ಬಂದರೆ ವಸ್ಟು. ಬನ್ನಿ, ವೆದರ್ ಮಾತ್ರ ಸಾಕತ್ತಾಗಿದೆ ಗುರು, ತುಂಬ ಇಷ್ಟ ಆಯ್ತು ನನಗೆ. ನಾನು ಏಂತು ಬರದೇ ಇದ್ರು ಈ ವೆದರ್ ಅನುಭವಿಸೋಕ್ಕೋಸ್ಕರನಾದರೂ ಬಂದೇ ಬರ್ತೀನಿ ಗುರು. ಸ್ಟಂಟ್ ಆಗೈತೆ ಯಪ್ಪ ಸ್ವಾಮಿ, ಎಂತಕೋ ಗುದ್ದಿರೋಂಗಾಯ್ತಲ್ಲ ಗುರು.
ಓ ಶಿಟ್. ಕಾರ್ಗೆ ಹೊಡೆದೈತೆ ಸರ್ರಾಗೆ KSRTC. ಅಯ್ಯೋ, ಈ ಥರ ಆಗಬಾರ್ದಿತ್ತು. ಹೋಗಲಿ ಬಿಡಿ, ಫುಲ್ಲು ಟ್ರಾಫಿಕ್ ಆಗೈತೆ. ಅದು ಹೊಡೆದೈತೆ ಸರ್ರಾಗೆ, ಹೆವಿ ಟ್ರಾಫಿಕ್ಕು ನೋಡಿ. ಅದೊಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಅದಕ್ಕೆ ಹೇಳೋದು, ಈ ಸುತ್ತು ಬಂದಾಗ ನಾಗರಾವ್ ಸುತ್ತದಂಗೆ ಸುತ್ತತೆ ಈ ಬೆಟ್ಟ ಮೊದಲೇ, ಅದಕ್ಕೆ ನಿಧಾನಕ್ಕೆ ಹೋಗಲಿಲ್ಲ ನೋಡಿ. ಅಲ್ಲಿ ಹೆಂಗೆ ಆಕ್ಸಿಡೆಂಟ್ ಆಗೈತೆ ಬೈಕಿಗೂ, ಇದು ಕಾರ್ಗೂ ಮತ್ತು ಬಸ್ಗೂ. ಆಯ್ತಪ್ಪ, ಮತ್ತೆ ಏನೋ ಆಕ್ಸಿಡೆಂಟ್ ಆಗಿದೆಯಾ? ಹೆಂಗೆ ಇಷ್ಟೊಂದು ವೇಗ ನೋಡಿ, ವೆಹಿಕಲ್ ಎಷ್ಟು ನಿಂತಿದೆ ಅಲ್ಲ. ಮತ್ತೇನೋ ಆಗಿದೆ ಗುರು. ಅಯ್ಯ, ಇಷ್ಟೊಂದ ಟ್ರಾಫಿಕ್ಕು. ಬಸ್ ಬರ್ತಿದೆ ಗುರು, ಬಸ್ ಬರ್ತಿದೆ. ಫುಲ್ ಟ್ರಾಫಿಕ್ ಗುರು. ಏನು ಒಂದೇ ಒಂದು ತಿರುವು ದಾಟೋಕ್ಕೆ ಬೇಜಾನ್ ಟೈಮ್ ತಗೋದೈತೆ ಮಾತ್ರ. ಓ, ಏಕ ಟ್ರಾಫಿಕ್ ಆಗೈತಂತೆ ಗುರುತು. ಪ್ರಕೃತಿಯ ಮೆಡಿಲಲ್ಲಿ ಹೋಗ್ತಾ ಇದ್ರೆ ಹೆಂಗೆ ಅನುಭವ ಆಗ್ತಾಯಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಬಿದಿರು ಬೊಂಬು. ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಬೆಟ್ಟ, ಬೆಟ್ಟಗಳು ನೋಡಿ, ಸರಣಿಗಳೇ ಕಾಣ್ತಾ ಇದೆ ಅಲ್ಲಿ ಮೇಲ್ಗಡೆ. ಹಚ್ಚ ಹಸಿರಿಂದ ಕೂಡಿದೆ ಮಾತ್ರ. ಈ ರೋಡಲ್ಲಿ ಮಾತ್ರ ಹೆವಿ ಡೇಂಜರ್ ಗುರು, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಿಧಾನಕ್ಕೆ ಹೋಗ್ಬೇಕು. ಅಲ್ಲಿ ನೋಡಿದ್ರೆ KSRTC ಹೆಂಗೆ ಆಕ್ಸಿಡೆಂಟ್ ಆಗಿತ್ತು. ಇಲ್ಲೆಲ್ಲ ಹೆವಿ ಕ್ರಾಸ್ಗಳಿದೆ ಗುರು. ಕ್ರಾಸ್ ಇರೋ ಕಾರಣ ಹೆಂಗೆ ನಿಧಾನಕ್ಕೆ ಹೋಗ್ಬೇಕು ಅಂತಂದರೆ ನಮ್ಮ ಹುಷಾರಲ್ಲಿ ನಾವು ಹೋಗಬೇಕು. ನಾವು ಹುಷಾರಾಗಿ ಹೋದ್ರೂ ಅಲ್ಲಿ ಬೇರೆಯವ್ರಿಗೆ ಹುಷಾರಾಗಿ ಬರಬೇಕಲ್ಲ, ಅದು ಮೇಯ್ನ್ ಇಂಪಾರ್ಟೆಂಟು. ಆಹಾ, ಸೋಲೋ ರೈಡ್ ಹೋಗ್ತಾ ಇದ್ರೆ, ಒಬ್ಬನೇ ಹೋಗ್ತಾ ಇದ್ರೆ ಹೆಂಗಿದೆ ಗೊತ್ತಾ ಫೀಲಿಂಗು. ಈ ಫೀಲಿಂಗ್ನು ಎಂಜಾಯ್ ಮಾಡೋಕ್ಕೆ ಅದೃಷ್ಟ ಮಾಡಿರಬೇಕು. ಇದು ಇಷ್ಟೊಂದು ದೂರ ಹಾಕೋರೆ, ಯಪ್ಪ ಇಷ್ಟೊಂದು ದೂರನ. ನಡಿ 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 ನಡಿ. ಅಪ್ಪ 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 ಅಪ್ಪ, ಏನು ಎಲ್ಲ ಫುಲ್ಲು ಟ್ರಾಫಿಕ್ಕು ಗುರು ಇವತ್ತು. ಏನು ಏಕ ಟ್ರಾಫಿಕ್ಕು. ಹಾಂ, KSRTC ಒಂದು ಎಲ್ಲ ಪ್ಲೇಟ್ನೇ ಎತ್ಕೊ ಓಡಿಸ್ತಾ ಕೂತಲ್ಲ ಅಪ್ಪ ಮ್ಯಾಕೆ. ಏನಾಗಿದೆ ಇಲ್ಲಿ? ಆಫ್ ರೋಡಿಂಗ್ ಫುಲ್ಲು. ಸ್ನೇಹಿತರೆ, ಈಗ ಎಲೆಮಾಳ ಅನ್ನೋ ಒಂದು ಊರ ಹತ್ರ ಇದ್ದೀವಿ.
ಇನ್ನು ಹತ್ತ ಹತ್ರ ಏನು ಇನ್ನೊಂದು 10 ಕಿಲೋಮೀಟ್ರ್ ಇರ್ಬೋದು, 100. ಕೊನೆಗೆ 100 ಹತ್ರ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಮುಂದೆ ನೀವು. ಏನಪ್ಪ ಅಂತಂದರೆ, ಚಾಮರಾಜನಗರ ಜಿಲ್ಲೆಯ ಒಬ್ಬ ಯೂಟ್ಯೂಬರ್ ಇದ್ದಾರೆ, ಕಿತ್ತಾಡಿ ಕಿರಣ್ ಬ್ರೋ ಅಂತ. ಅವ್ರ ಊರಿಗೆ ಹೋಗೋದು ಹಿಂಗೇನೆ, ಹಿಂಗೆ ಹೋದ್ರೆ ರಾಮಾಪುರಕ್ಕೆ ಹೋಗುತ್ತೆ, ಹಿಂಗೆ ಹೋದ್ರೆ ರಾಮಾಪುರ, ಹಿಂಗೆ ಹೋದರೆ 100. ಮತ್ತು ಈಗ ನಾ ಬಂದಿದ್ದ ರೂಟ್ ಕಡೆ ಹೋದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು. ಕಿತ್ತಾಡಿ ಕಿರಣ್ ಬ್ರೋ ಅವರು ನೋಡ್ಬೋದು, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರುವ ಯೂಟ್ಯೂಬರ್ ಅವರು. ಸಖತ್ತಾಗೆ ಕಂಟೆಂಟ್ ಕೊಡ್ತಾರೆ ಪ್ರತಿಯೊಂದರಲ್ಲೂ. ಮೋಟಲ್ ಆಗಾರ ಅವರು, ಡಾಕ್ಟರ್ ಬ್ರೋ ಇರೋದು ಅವ್ರದ್ದು ಟ್ರಾವೆಲ್ ಆಗು, ಇವ್ರದ್ದು ಮೋಟಲ್ ಆಗು. ಡಿಫ್ರೆಂಟ್ ವೇ ಆದರೂ ಕಂಟೆಂಟ್ ಮಾತ್ರ ಇಬ್ರದ್ದು ಅಲ್ಟಿಮೇಟ್ ಆಗಿರುತ್ತೆ. ನಾನು ಇವರಿಬ್ಬರು ನೋಡೇನೆ ಮೋಟಲ್ ಆಗಾರಬೇಕು ಅಂತ ಇಷ್ಟಪಟ್ಟಿದ್ದು. ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ನೋಡೇ. ಇಲ್ಲಿ ಮರ ಮಧ್ಯದಲ್ಲಿದ್ರು ಅದು ಕಡಿದನೆ, ಊರ ಜನನೇ ಅದನ್ನ ಅಲ್ಲೇ ಬಿಟ್ಟು ರೋಡ್ ಮಾಡಿಸಿದಾರಂತೆ. ಈ ಊರ ಜನತಕ್ಕೆ ಒಂದು ಸಲ್ಯೂಟ್ ಹೊಡಿಬೇಕು. ಯಾಕಪ್ಪ ಅಂತಂದರೆ ನೋಡಿ, ಮರಗಳು ಮಧ್ಯದಲ್ಲಿ ಯಾವ ಥರ ಮಾಡವ್ರೆ ನೋಡಿ. ಇದೊಂದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಗುರು, ಇದೊಂದು ಖುಷಿ ಆಯಿತು ಗುರು. ನೋಡಿ ಮರಗಳನ್ನ ನೋಡಿ, ಮಧ್ಯದಲ್ಲಿದ್ದರೂ ಅದು ಕಡಿಸ್ಲಿಲ್ವಂತೆ ಈ ಊರ್ನವರು. ಈ ಊರ್ನವ್ರಿಗೆ ಒಂದು ದೊಡ್ಡ ಸಲ್ಯೂಟು ಗುರು ಈ ಥರ ಮಾಡಿರೋದಕ್ಕೆ. ನೈಸ್. ಎಲ್ಲಪ್ಪ ಅಂತಂದರೆ 100 ಮುಂದೆ ಬಂದರೆ ಈ ಜಾಗ ಯಾವುದೋ ಒಂದು ಊರು ಸಿಗುತ್ತೆ. ಆ ಊರಿಂದ ಮುಂದೆ ಬಂದರೆ ಇಲ್ಲಿ ಮಧ್ಯದಲ್ಲೇ ಇರೋದು ಈ ಥರ, ಆ ಊರಿನವರೇ ನಿಂತ್ಕೊಂಡು ರೋಡ್ ಮಾಡಿಸಿದ್ರಂತೆ. ಖುಷಿಯಾಗುತ್ತೆ ಈ ಥರ ದೊಡ್ಡ ದೊಡ್ಡ ಆವಿಷ್ಕಾರಗಳು ನಡೀಬೇಕು, ಜನಗಳಿಂದನೇ ನಡೀಬೇಕು. ಇಂಥ ಬದಲಾವಣೆಗಳು ಬಂದರೆ ಅರಣ್ಯನೂ ಉಳಿಯುತ್ತೆ, ನಾಡು ಉಳಿಯುತ್ತೆ, ದೇಶನೂ ಉಳಿಯುತ್ತೆ, ಕೊನೆಗೆ ನಮಗೂ ಕೂಡ ಒಳ್ಳೆಯದಾಗುತ್ತೆ. ಮಳೆ ಬರುತ್ತೆ, ಚೆನ್ನಾಗಿ ಬೆಳೆ ಆಗುತ್ತೆ. ಯಾವುದೋ ಫಿಲಮ್ ಶೂಟಿಂಗ್ ಹೋಗೋ ಇದ್ರ ಥರ ಆಯಿತು ನೋಡಿ. 99 ಒಂದು ಸೀನ್ ಇದೆ ನೋಡಿ, ಆ ಥರ ಇದೆ ಇದು ಸೇತುವೆ ನೋಡಿ. ಸಖತ್ತಾಗಿದೆ. ಕೊಳ್ಳೆಗಾಲದಲ್ಲಿ ಇದ್ದೀನಿ ನೋಡಿ, ಕೊಳ್ಳೆಗಾಲ ಆರ್ಚ್. ಅದೇನಿರ್ಬೋದು, ಡಾಕ್ಟರ್ ಅಂಬೇಡ್ಕರ ಇರಬೇಕು ಮೇ ಬಿ. ಇಲ್ಲ ಇಲ್ಲ, ಯಾರೋ ಮಹಾದೇವ ಸತ್ಯಮೇವ ಜಯತೆ ಅಂದ್ರೆ ಅವರೇ ಅಲ್ವ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಷ್ಟು ಮಲೆ ಮಹದೇಶ್ವರ ಬೆಟ್ಟದಿಂದ ಬರುವಾಗ ಆದಂಥ ಸನ್ನಿವೇಶಗಳು. ಸೊ ಏನೆಲ್ಲ ಆಯಿತು ಅಂತ ನೋಡಿದ್ರಲ್ಲ, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು.